ವಿಜ್ಞಾನಕ. ಇದು ಅದ್ಭುತವಾದ ದೈವಜ್ಞಾನ ಶಾಸ್ತ್ರದ ಕೃತಿಯಾಗಿದೆ. ನಮ್ಮ ದೈನಂದಿನ ಜೀವನದ ಕಷ್ಟ ಸುಖಗಳಲ್ಲಿ ದೇವರು ಹೇಗೆ ಭಾಗಿಯಾಗುತ್ತಾನೆ ಎಂಬ ವಿಚಾರದ ಬಗ್ಗೆ ಚಿಂತನೆ ಮಾಡಲು ಇದು ನಮ್ಮನ್ನು ಆಹ್ವಾನಿಸುತ್ತದೆ. ಈ ಪುಸ್ತಕದಲ್ಲಿ ಮೂರು ವ್ಯಕ್ತಿಗಳಿದ್ದಾರೆ, ವಿಧವೆಯಾದ ನವೋಮಿ, ಮೋವಾಬ್ಯಳಾದ ರೂತಳು, ಇಸ್ರೇಲಿನ ರೈತನಾದ ಬೋವೋಜನು. ಅವರ ಕಥೆಯನ್ನು ನಾಲ್ಕು ಅಧ್ಯಾಯಗಳಲ್ಲಿ ತುಂಬಾ ಸೊಗಸಾಗಿ ರಚಿಸಲಾಗಿದೆ. ಬನ್ನಿರಿ, ಅದೆಲ್ಲವೂ ಹೇಗೆ ವಿಕಾಸಗೊಳ್ಳುತ್ತಾ ಸಾಗುತ್ತದೆ ಎಂದು ನೋಡಿಕೊಳ್ಳೋಣ. ಒಂದನೇ ಅಧ್ಯಾಯವು ನ್ಯಾಯಸ್ಥಾಪಕರು ಆಳುತ್ತಿದ್ದ ಕಾಲದಲ್ಲಿ ಎಂದು ಶುರುವಾಗುತ್ತದೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಭವಿಸಿದ ಅತ್ಯಂತ ಕಷ್ಟಕರವಾದ ಕರಾಳ ದಿನಗಳನ್ನು ಇದು ನಮಗೆ ನೆನಪಿಸುತ್ತದೆ. ಬೆತ್ಲೆಹೇಮಿನಲ್ಲಿ ಬರಗಾಲದ ನಿಮಿತ್ತವಾಗಿ ಜೀವನ ನಡೆಸುವುದಕ್ಕೂ ಕಷ್ಟಪಡುತ್ತಿದ್ದ ಒಂದು ಇಸ್ರೇಲ್ ಕುಟುಂಬವನ್ನು ನಾವು ಇಲ್ಲಿ ಕಾಣುತ್ತೇವೆ. ಅವರು ಆಹಾರವನ್ನು ಹುಡುಕುತ್ತಾ ಮೋವಾಬ್ ದೇಶಕ್ಕೆ ಹೋದರು. ತಲತಲಾಂತರದಿಂದಲೂ ಅದು ಇಸ್ರೇಲಿನ ಶತ್ರು ದೇಶವಾಗಿತ್ತು. ಕುಟುಂಬದ ಯಜಮಾನನು ಅಲ್ಲಿ ತೀರಿ ಹೋದನು. ಗಂಡು ಮಕ್ಕಳಿಬ್ಬರು ಮೋವಾಬ್ ಸ್ತ್ರೀಯರಾದ ರೂತಳನ್ನು ಓರ್ಪಳನ್ನು ಮದುವೆಯಾದರು. ನಂತರ ಆ ಇಬ್ಬರು ಮಕ್ಕಳು ಸಹ ತೀರಿ ಹೋದರು. ಈಗ ಉಳಿದಿರುವುದು ನವೋಮಿಯು ಹಾಗೆ ಸೊಸೆಯಂದಿರು ಮಾತ್ರವೇ. ನವೋಮಿಗೆ ಅಲ್ಲಿ ವಾಸಿಸುವುದಕ್ಕೆ ಯಾವ ಕಾರಣ ಇರಲಿಲ್ಲ. ಹಾಗಾಗಿ ಆಕೆಯು ತನ್ನ ಸೊಸೆಯೊಂದಿಗೆ ತಾನು ಮನೆಗೆ ತಿರುಗಿ ಹೋಗುತ್ತೇನೆ ಎಂದು ಹೇಳಿದಳು. ಇಸ್ರೇಲ್ ದೇಶದಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿರುವ ಪರದೇಶ ಸ್ತ್ರೀ ಜೀವನವು ಎಷ್ಟು ಕಷ್ಟಕರವಾಗಿರುತ್ತದೆ ಎಂಬುದು ನವೋಮಿ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಆಕೆಯು ತನ್ನ ಸೊಸೆಯೊಂದರಿಗೆ ಇಲ್ಲಿಯೇ ಇರು ಎಂದು ಬಲವಂತ ಮಾಡಿದಳು. ಅದಕ್ಕೆ ಓರ್ಪಳು ಒಪ್ಪಿದಳು. ಆದರೆ ರೂತಳು ಒಪ್ಪಲಿಲ್ಲ. ಅವಳು ನವೋಮಿಗೆ ಅಪೂರ್ವವಾದ ನಂಬಿಕೆಯನ್ನು ತೋರಿಸಿ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಅಂದಳು. ಅವರಿಬ್ಬರು ಒಟ್ಟಿಗೆ ಇಸ್ರೇಲ್ ದೇಶಕ್ಕೆ ಹೊರಟು ಹೋದರು. ನವೋಮಿಯು ತನ್ನ ಹೆಸರನ್ನು ಮಾರ ಎಂದು ಬದಲಾಯಿಸಿಕೊಳ್ಳುವುದರೊಂದಿಗೆ ಈ ಅಧ್ಯಾಯವು ಮುಗಿಯುತ್ತದೆ. ಇಬ್ರಿಯ ಭಾಷೆಯಲ್ಲಿ ಇದಕ್ಕೆ ಕಹಿ ಎಂದರ್ಥ. ಆಕೆಯು ತನಗೆ ಸಂಭವಿಸಿದ ದುರ್ಗತಿಯ ನಿಮಿತ್ತವಾಗಿ ದುಃಖಿಸಿದಳು. ಎರಡನೇ ಅಧ್ಯಾಯವು ನವೋಮಿಯು ರೂತಳು ತಮ್ಮ ಆಹಾರವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಎಲ್ಲಿಗೆ ಹೋಗಬೇಕೆಂದು ಚರ್ಚಿಸುವುದರೊಂದಿಗೆ ಶುರುವಾಗುತ್ತದೆ. ಅದು ಜವಗೋತಿಯ ಸುಗ್ಗಿಯ ಪ್ರಾರಂಭವಾಗಿತ್ತು. ಆದ್ದರಿಂದ ರೂತಳು ಆಹಾರ ಹುಡುಕುತ್ತಾ ಹೋದಳು. ಅದೃಷ್ಟವಶ ಅವಳು ಕಾಳುಗಳನ್ನು ಹಕ್ಕಲಾಯುತ್ತಿದ್ದಂತಹ ಹೊಲವು ಬೋವೋಜನಿಗೆ ಸೇರಿದ್ದಾಗಿತ್ತು. ಅವನು ನವೋಮಿಯ ಸಂಬಂಧಿಕನಾಗಿದ್ದನು. ಬೋವೋಜನು ಉದಾತ್ತ ಗುಣವುಳ್ಳ ಮನುಷ್ಯನಾಗಿದ್ದನು. ಅವನು ರೂತಳನ್ನು ಗಮನಿಸಿದನು. ಅವನು ಅವಳ ಕಥೆಯನ್ನೆಲ್ಲ ತಿಳಿದುಕೊಂಡ ನಂತರ ಅವಳಿಗೆ ತುಂಬಾ ದಯೆ ತೋರಿಸಿದನು. ಪ್ರದೇಶಿಯಾಗಿ ಬಂದಿದ್ದ ರೂತಳಿಗೆ ತನ್ನ ಹೊಲದಲ್ಲಿ ಕಾಳುಗಳನ್ನು ಆಯ್ದುಕೊಳ್ಳಲು ಅವನು ವಿಶೇಷ ಅವಕಾಶ ಮಾಡಿಕೊಟ್ಟನು. ಅವನು ಹಾಗೆ ಮಾಡುವ ಮೂಲಕ ಪ್ರದೇಶಿಗಳಿಗೆ ಬಡವರಿಗೆ ದಯೆಯನ್ನು ತೋರಿಸಿರಿ ಎಂಬ ಧರ್ಮಶಾಸ್ತ್ರದ ಆಜ್ಞೆಗೆ ವಿಧೇಯನಾಗಿ ನಡೆದನು. ರೂತಳು ನವೋಮಿಗೆ ತೋರಿಸಿದ ನಂಬಿಗಸ್ತಿಕೆಯನ್ನು ಕಂಡು ಬೋವೋಜನು ತುಂಬಾ ಮೆಚ್ಚಿಕೊಂಡನು. ಆಕೆ ತೋರಿದ ಧೈರ್ಯಕ್ಕಾಗಿ ದೇವರು ಅವಳಿಗೆ ಪ್ರತಿಫಲ ಕೊಟ್ಟು ಆಶೀರ್ವದಿಸಲಿ ಎಂದು ಅವಳಿಗಾಗಿ ಪ್ರಾರ್ಥಿಸಿದನು. ಆ ದಿನ ರೂತಳು ಮನೆಗೆ ಬಂದಾಗ ಅವಳು ಬೋವೋಜನನ್ನು ಭೇಟಿಯಾಗಿದ್ದಳು ಎಂಬುದನ್ನು ನವೋಮಿಯು ತಿಳಿದು ತುಂಬಾ ಸಂತೋಷಪಟ್ಟಳು. ಬೋವೋಜನು ತಮ್ಮ ಕುಟುಂಬದ ವಿಮೋಚಕನಾಗಿದ್ದಾನೆಂದು ಅವಳು ಆಕೆಗೆ ಹೇಳಿದಳು. ಕುಟುಂಬದ ವಿಮೋಚಕನು ಎಂಬ ಸಂಗತಿಯು ಇಸ್ರೇಲ್ ದೇಶದ ಒಂದು ಸಂಪ್ರದಾಯವಾಗಿತ್ತು. ಕುಟುಂಬದ ಯಜಮಾನನು ಹೆಂಡತಿ ಮಕ್ಕಳನ್ನು ಅಥವಾ ಆಸ್ತಿಯನ್ನು ಬಿಟ್ಟು ಸತ್ತು ಹೋದರೆ ಆ ವಿಧವೆಯನ್ನು ಮದುವೆಯಾಗಿ ಆಸ್ತಿಯನ್ನು ತೆಗೆದುಕೊಂಡು ಆ ಕುಟುಂಬವನ್ನು ಕಾಪಾಡಬೇಕಾದದ್ದು ಕುಟುಂಬ ವಿಮೋಚಕನಾದ ಜವಾಬ್ದಾರಿಯಾಗಿತ್ತು. ಆದ್ದರಿಂದ ತನ್ನ ಕುಟುಂಬಕ್ಕೆ ಇನ್ನೂ ಭವಿಷ್ಯದ ನಿರೀಕ್ಷೆ ಇದೆ ಎಂದು ನವೋಮಿಯು ಭಾವಿಸತೊಡಗಿದಳು. ನವೋಮಿಯು ರೂತಳು ತಮ್ಮ ಪರಿಸ್ಥಿತಿಯತ್ತ ಬೋವೋಜನ ಗಮನ ಸೆಳೆಯುವುದಕ್ಕಾಗಿ ಯೋಜನೆಯನ್ನು ಹೆಣೆಯುವುದರೊಂದಿಗೆ ಮೂರನೇ ಅಧ್ಯಾಯವು ಶುರುವಾಗುತ್ತದೆ. ಆದ್ದರಿಂದ ರೂತಳು ತನ್ನ ವಿಧವಾ ವಸ್ತ್ರಗಳನ್ನು ತೆಗೆದುಹಾಕಿ ತಾನು ಮತ್ತೆ ಮದುವೆಯಾಗಲು ಸಿದ್ಧಳಾಗಿದ್ದಾಳೆಂದು ತೋರಿಸುವ ಮಾಮೂಲು ವಸ್ತ್ರಗಳನ್ನು ಉಡುವುದಕ್ಕೆ ಪ್ರಾರಂಭಿಸಿದಳು. ರೂತಳು ಆ ರಾತ್ರಿಯಲ್ಲಿ ಬೋವೋಜನನ್ನು ಭೇಟಿಯಾಗಲು ಅವನ ಹೊಲಕ್ಕೆ ಹೋದಳು. ಅವಳು ಹೋಗುತ್ತಿದ್ದಂತೆಯೇ ಬೋವೋಜನು ಎಚ್ಚರಗೊಂಡು ಬೆಚ್ಚಿದನು. ರೂತಳು ತನ್ನ ಉದ್ದೇಶಗಳನ್ನು ಅವನಿಗೆ ಸ್ಪಷ್ಟವಾಗಿ ತಿಳಿಸಿದಳು. ನವೋಮಿಯು ಕುಟುಂಬವನ್ನು ವಿಮೋಚಿಸಿ ನನ್ನನ್ನು ಮದುವೆಯಾಗುವೆಯಾ ಎಂದು ಅವಳು ಬೋವೋಜನನ್ನು ಕೇಳಿದಳು. ನವೋಮಿಗೆ ಆಕೆಯ ಕುಟುಂಬಕ್ಕೂ ರೂತಳು ತೋರಿಸಿದ ನಂಬಿಕೆಯನ್ನು ಕಂಡು ಬೋವೋಜನು ಮತ್ತೊಮ್ಮೆ ಆಶ್ಚರ್ಯಚಕಿತನಾಗಿ ರೂತಳನ್ನು ಗುಣವಂತೆಯಾದ ಸ್ತ್ರೀ ಎಂದು ಕರೆದನು. 31ನೇ ನಾನುಕ್ತಿಯಲ್ಲಿ ಸ್ತ್ರೀಯನ್ನು ವರ್ಣಿಸಲು ಇದೇ ಪದವನ್ನು ಬಳಸಿದ್ದಾರೆ. ಬೋವೋಜನು ರೂತಳಿಗೆ ಮರುದಿನದವರೆಗೂ ಕಾಯುವುದಾದರೆ ನಾನು ರೂತಳನ್ನು ನವೋಮಿಯನ್ನು ಊರಿನ ಹಿರಿಯರ ಮುಂದೆ ನ್ಯಾಯಬದ್ಧವಾಗಿ ವಿಮೋಚಿಸುವೆನು ಎಂದು ಹೇಳಿ ಕಳುಹಿಸಿದನು. ರೂತಳು ನವೋಮಿಯ ಬಳಿಗೆ ತಿರುಗಿ ಹೋಗುವುದರೊಂದಿಗೆ ಈ ಅಧ್ಯಾಯವು ಮುಗಿಯುತ್ತದೆ. ಅವರಿಬ್ಬರು ನಡೆಯುತ್ತಿರುವ ಘಟನೆಗಳ ವಿಷಯದಲ್ಲಿ ತುಂಬಾ ಉತ್ಸುಕರಾಗಿದ್ದರು. 4ನೇ ಅಧ್ಯಾಯದಲ್ಲಿ ಆ ವಿಷಯಗಳೆಲ್ಲವೂ ಕೂಡಿ ಬಂದವು. ತನಗಿಂತಲೂ ನವೋಮಿಗೆ ಸಮೀಪ ಬಂಧುವಾಗಿರುವ ಒಬ್ಬನು ಇದ್ದಾನೆ ಎಂತಲೂ, ಆ ಕುಟುಂಬವನ್ನು ವಿಮೋಚಿಸುವುದಕ್ಕೆ ತನಗಿಂತ ಮೊದಲು ಆ ವ್ಯಕ್ತಿಗೆ ಅರ್ಹತೆ ಇದೆ ಎಂತಲೂ ಬೋವೋಜನು ತಿಳಿದುಕೊಂಡನು. ಆದರೆ ಆ ವ್ಯಕ್ತಿಯು ತಾನು ಮೋಬಣ್ಣದ ರೂತಳನ್ನು ಮದುವೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಕೊನೆ ಕ್ಷಣದಲ್ಲಿ ತಿಳಿದುಕೊಂಡು ಆದ್ದರಿಂದ ಅವನು ಆ ವಿಷಯವನ್ನು ತಿರಸ್ಕರಿಸಿದನು. ಆದರೆ ಬೋವೋಜನಿಗೆ ರೂತಳ ಒಳ್ಳೆಯ ಸ್ವಭಾವದ ಕುರಿತು ತಿಳಿದಿದ್ದರಿಂದ ಅವನು ನವೋಮಿಯ ಕುಟುಂಬದ ಸ್ವತ್ತನ್ನು ತೆಗೆದುಕೊಂಡು ರೂತಳನ್ನು ಮದುವೆಯಾದನು. ಮೊದಲು ರೂತಳು ನವೋಮಿಯ ಕುಟುಂಬಕ್ಕೆ ನಂಬಿಗಸ್ತನಾಗಿದ್ದಂತೆಯೇ ಈಗ ಬೋವೋಜನು ನವೋಮಿಯ ಕುಟುಂಬಕ್ಕೆ ನಂಬಿಗಸ್ತನಾಗಿ ವ್ಯವಹರಿಸುತ್ತಿದ್ದಾನೆ. 1ನೇ ಅಧ್ಯಾಯದಲ್ಲಿ ದುಸ್ಥಿತಿಗಳೆಲ್ಲ ಬದಲಾಗುವುದರೊಂದಿಗೆ ಈ ಕಥೆಯು ಮುಗಿಯುತ್ತದೆ. ನವೋಮಿಯ ಗಂಡನು
ಮದುವೆಯಾಗಿ ಮಗುವಿಗೆ ಜನ್ಮ ಕೊಡುವ ಮೂಲಕ ನವಮಿಗೆ ಸಂತೋಷವನ್ನು ಉಂಟು ಮಾಡಿದಳು. ಈ ಕಥೆಯ ಆರಂಭಕ್ಕೂ ಅಂತ್ಯಕ್ಕೂ ನಡುವೆ ಇರುವ ಈ ಸಾದೃಶ್ಯತೆಯು ಅಪೂರ್ವವಾಗಿದೆ. ಮೊದಲು ನಡೆದ ದುರ್ಘಟನೆಯ ನಂತರ ರೂತನು ತೋರಿದ ದೊಡ್ಡ ನಂಬಿಗಸ್ತಿಕೆಯು ನೆನಪಿದೆಯಲ್ಲವೇ? ಕೊನೆಗೆ ಕುಟುಂಬವನ್ನು ಪೂರ್ವಸ್ಥಿತಿಗೆ ತರಲು ಬಹುಜನ ತೋರಿದ ನಂಬಿಗಸ್ತಿಕೆಯು ಅದಕ್ಕೆ ಸಾದೃಶ್ಯವಾಗಿದೆ. ಈ ಸಾದೃಶ್ಯತೆಯನ್ನು ಮಧ್ಯದಲ್ಲಿರುವ ಅಧ್ಯಾಯಗಳಲ್ಲಿಯೂ ನಾವು ಕಾಣಬಹುದು. ಈ ಅಧ್ಯಾಯಗಳು ನವಮಿಯು ರೂತಳು ಒಟ್ಟಾಗಿ ತಮ್ಮ ಭವಿಷ್ಯದ ಕುರಿತು ಯೋಜನೆ ರೂಪಿಸುವುದರೊಂದಿಗೆ ಶುರುವಾಗುತ್ತದೆ. ಅದರ ನಂತರ ದೈವಾನುಗ್ರಹದಿಂದ ರೂತಳು ಬೋಜನನ್ನು ಭೇಟಿಯಾಗುವ ಸಂಗತಿಯು ನಡೆಯುತ್ತದೆ. ಹಾಗೆಯೇ ಈ ಅಧ್ಯಾಯಗಳು ನಡೆಯುತ್ತಿರುವ ಸಂಗತಿಗಳಲ್ಲಿ ನವಮಿಯು ರೂತಳು ಸಂತೋಷಿಸುವುದರೊಂದಿಗೆ ಮುಗಿಯುತ್ತವೆ. ಈ ಕಥೆಯು ಅತಿ ಸೊಗಸಾಗಿ ರಚಿಸಲಾಗಿದೆ. ನಿಜವಾಗಿಯೂ ಆ ರಚನೆಯು ಕಥೆ ಕುತೂಹಲಕಾರಿಯಾದ ಅಂಶದೊಂದಿಗೆ ಜೋಡಿಸುತ್ತದೆ. ಅದೇನೆಂದರೆ, ಈ ಕಥೆಯಲ್ಲಿ ದೇವರ ಕುರಿತು ನೇರವಾಗಿ ಪ್ರಸ್ತಾಪಿಸಿಲ್ಲ. ಇದರಲ್ಲಿರುವ ಪಾತ್ರಗಳು ದೇವರ ಕುರಿತು ಮಾತನಾಡುವುದನ್ನು ಕಾಣುತ್ತೇವೆ. ಆದರೆ ಈ ಕಥೆಯಲ್ಲಿ ದೇವರು ನೇರವಾಗಿ ಕಾರ್ಯ ಮಾಡುವುದರ ಕುರಿತು ಲೇಖಕನು ಎಲ್ಲಿಯೂ ಪ್ರಸ್ತಾಪಿಸಿಲ್ಲ. ಆದರೆ ಇದರ ಚಾಣ್ಮೆಯಾಗಿದೆ. ಏಕೆಂದರೆ ಈ ಕಥೆಯಲ್ಲಿರುವ ಪ್ರತಿಯೊಂದು ದೃಶ್ಯದ ತೆರೆಮರೆಯಲ್ಲಿ ದೇವರ ಕೃಪಾ ಕಾರ್ಯವು ಆಯಾ ಪಾತ್ರಗಳ ಸನ್ನಿವೇಶಗಳನ್ನು ನಿರ್ಧಾರಗಳನ್ನು ಒಟ್ಟುಗೂಡಿಸಿ ಅಣಿಯುವುದರಲ್ಲಿ ತೋರ್ಬರುತ್ತದೆ. ನವಮಿಯು ತನಗೆ ಸಂಭವಿಸಿದ ದುರ್ಘಟನೆ ನಿಮಿತ್ತವಾಗಿ ದೇವರು ತನ್ನನ್ನು ಶಿಕ್ಷಿಸಿದ್ದಾನೆ ಎಂದು ಭಾವಿಸಿದಳು. ಆದರೆ ವಾಸ್ತವವಾಗಿ ಇಡೀ ಕಥೆಯು ಆಕೆಯನ್ನು ಆಕೆ ಕುಟುಂಬವನ್ನು ಪುನಃಸ್ಥಾಪಿಸುವ ದೇವರ ಕಾರ್ಯವಾಗಿತ್ತು. ಆತನು ರೂತಳ ಮೂಲಕ ಅವಳ ಧೈರ್ಯ ನಂಬಿಕಸ್ತಿಕೆಯ ಮೂಲಕ ಕಾರ್ಯ ಮಾಡಿ ನವಮಿಯ ಜೀವನಕ್ಕೆ ಸ್ವಸ್ಥತೆಯನ್ನು ಉಂಟು ಮಾಡಿದನು. ಅದರಲ್ಲಿ ದಯೆಯು ನಂಬಿಗಸ್ತಿಕೆ ಉಳ್ಳಂತ ಸಾದಾಸ್ಯದ ರೈತನಾದ ಬಹುವಚನ ಪಾತ್ರವೂ ಕೂಡ ಇದೆ. ದೇವರು ಅವನ ಪ್ರಾಮಾಣಿಕತೆಯನ್ನು ರೂತಳ ಧೈರ್ಯವನ್ನು ಒಟ್ಟಾಗಿ ಉಪಯೋಗಿಸಿಕೊಂಡು ನವಮಿಯನ್ನು ಅವಳ ಕುಟುಂಬವನ್ನು ಕಾಪಾಡಿದನು. ದೇವರ ಸಂಕಲ್ಪವು ಚಿತ್ತವು ಮನುಷ್ಯರ ನಿರ್ಧಾರಗಳ ಇಚ್ಛೆಗಳೊಡನೆ ಬೆರೆತು ಅನ್ಯೋನ್ಯವಾಗಿ ಕಾರ್ಯ ಮಾಡುತ್ತವೆ ಎಂಬುದನ್ನು ಈ ಕಥೆಯು ಸೊಗಸಾಗಿ ವಿವರಿಸುತ್ತದೆ. ದೇವರು ತನ್ನ ಜನರ ನಂಬಿಕೆಯನ್ನು ವಿಧೇಯತೆಯನ್ನು ಉಪಯೋಗಿಸಿಕೊಂಡು ಈ ಲೋಕದಲ್ಲಿ ತನ್ನ ವಿಮೋಚನಾ ಸಂಕಲ್ಪಗಳನ್ನು ನೆರವೇರಿಸುತ್ತಾನೆ. ಇದೆಲ್ಲವೂ ನಮ್ಮನ್ನು ಕಥೆಯ ನಿಜವಾದ ಹಂತದತ್ತ ಕೊಂಡೊಯ್ಯುತ್ತದೆ. ಬೋವಜನಿಗೂ ರೂತಳಿಗೂ ಹುಟ್ಟಿದ ಉಬೇದನು ಅರಸನಾದ ದಾವಿದನಿಗೆ ಅಜ್ಜನಾದನು. ಆತನ ವಂಶದಿಂದ ಮೆಸ್ಸಿನು ಬಂದನು ಎಂಬ ವಿಷಯದೊಂದಿಗೆ ರೂತಳ ಪುಸ್ತಕವು ಮುಕ್ತಾಯವಾಗುತ್ತದೆ. ಈ ಕಥೆಯಲ್ಲಿ ಸರ್ವೇ ಸಾಮಾನ್ಯವೆಂದು ತೋರುವ ಸಂಗತಿಗಳು ಕೂಡ ಇದ್ದಕ್ಕಿದ್ದಂತೆ ಇಡೀ ಲೋಕಕ್ಕೆ ವಿಮೋಚನೆಯನ್ನು ಉಂಟು ಮಾಡುವ ದೇವರ ಮಹತ್ತರವಾದ ಕಥೆಯ ಭಾಗವಾಗಿ ಮಾರ್ಪಟ್ಟವು. ಆದ್ದರಿಂದ ಸರ್ವೇ ಸಾಮಾನ್ಯವಾದ ಸಂಗತಿಗಳಿಂದ ಕೂಡಿರುವ ನಮ್ಮ ಜೀವನದಲ್ಲಿಯೂ ಕೂಡ ದೇವರು ಹೇಗೆ ಕಾರ್ಯ ಮಾಡುತ್ತಾನೆ ಎಂಬುದರ ಬಗ್ಗೆ ಚಿಂತನೆ ಮಾಡಲು ರೂತಳ ಪುಸ್ತಕವು ನಮ್ಮನ್ನು ಆಹ್ವಾನಿಸುತ್ತದೆ. ಇದುವೇ ರೂತಳ ಪುಸ್ತಕದ ಸಾರಾಂಶ.